ಗಂಡ ಸತ್ತವನೇ ಅಂತ ಸುಮ್ಮಿದ್ರೆ ರೌಡಿಗಳೆಲ್ಲ ಕರ್ಕ ಬಂದ್ಬಿಟ್ಟು ಇಡೀ ಊರನ್ನ ಹಾಳು ಮಾಡ್ತಾ ಇದ್ದಾಳೆ ಈ ಜೀಜಾಬಾಯಿ. ಪಳೆಗಾರನೆಲ್ಲ ಕರ್ಕ ಬಂದು ಮರ ಇಟ್ಕೊಂಡಿದ್ದಾಳೆ. ಅಧ್ಯಕ್ಷರೇ, ಇವ್ರು ಮಾಡೋ ಕಂಚಿನಿ ಕೆಲಸಕ್ಕೆ ಇಡೀ ದೇಶನೇ ಮಾತಾಡ್ತಾ ಐತೆ. ಅಧ್ಯಕ್ಷರೇ, ಈ ಅಮ್ಮನಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು? ನನ್ನ ಗಂಡ ಬೆವರು ಸುರಿಸಿ ಮನೆನ ಕಟ್ಟವನೆ. ನೀವು ಯಾವ ಊರು ದೊಣ್ಣೆ ನಾಯಕರ ಇದನ್ನೆಲ್ಲ ಕೇಳೋದಕ್ಕೆ? ಅಯ್ಯವನ್ರ ತಾಯಿ ಜೀಜಾಬಾಯಿ, ನಿಮ್ಮ ಮಾತಿನ ಮೇಲೆ ಸ್ವಲ್ಪ ಗಮನ ಇರಲಿ. ಇವ್ರು ನೋಡಿ ಅಧ್ಯಕ್ಷರೇ ಹೆಂಗ್ ಮಾತಾಡ್ತಾರೆ ಅಂತ ನೋಡಿ. ತಾಯಿ, ನೀವು ಈ ಊರಿಗೆ ಹಿರಿಯರು, ಹೊಸಬ್ರೇನಲ್ಲ. ಇಲ್ಲಿ ಜನಗಳೇ ನ್ಯಾಯ, ಜನಗಳಿಗೋಸ್ಕರನೇ ನ್ಯಾಯ. ಇವ್ರು ಕೊಲೆ ಮಾಡವ್ರೆ ಅಂತ ಇವ್ರಿಗೆಲ್ಲ ಹೆಂಗ್ ಗೊತ್ತು ಅಧ್ಯಕ್ಷರೇ? ಅವ್ರು ಕೊಲೆ ಮಾಡಿಲ್ಲ ಅಂತ ನಿನ್ಗೆ ಹೇಗ್ ಗೊತ್ತು ತಾಯಿ? ನೋಡಿ ಅಧ್ಯಕ್ಷರೇ, ನೀವು ಯಾವ್ರಂತವ್ರು? ಸುಮ್ನೆ ನೋಡ್ದೆ ಇವ್ರ ಮೇಲೆ ಗೂಬೆ ಕೂರ್ಸೋದು ನ್ಯಾಯ ಅಲ್ಲ. ನೋಡಿ ತಾಯಿ, ನನಗೆ ಯಾರು ಗೊತ್ತು ಯಾರು ಗೊತ್ತಿಲ್ಲ ಅನ್ನೋದು ಮುಖ್ಯ ಅಲ್ಲ. ಈ ಜನರೆಲ್ಲ ಸೇರಿ ಅವ್ರು ಇಲ್ಲಿರೋದು ಬೇಡ ಅಂದಾಗ ನಾನು ಅವ್ರ ವಿರುದ್ಧ ನಿಲ್ಲೋದಕ್ಕಾಗಲ್ಲ. ಬೇರೆ ಯಾವ್ದು ಬೇಡ. ನನ್ನ ಮನೆ ಮೇಲೆ ಇಂಥ ಅಪವಾದ ಬಂದ್ರೆ ನನ್ನ ಮನೆ ಅಂತ ನಾನು ನೋಡೋದಿಲ್ಲ. ಇವ್ರ ಮಾತು ಕೇಳ್ತೀನಿ ನಾನು, ಇವ್ರಿಗೆ ನ್ಯಾಯ ಕೊಡಿಸ್ತೇ ಕೊಡಿಸ್ತೀನಿ. ಹಂಗಲ್ಲ ಅಧ್ಯಕ್ಷರೆ, ನಿಮ್ಮಂತ ಒಳ್ಳೆಯವ್ರ ಬಾಯಲ್ಲಿ ಇಂತ ಮಾತು ಬಂದ್ರೆ ಹಂಗೆ ಅಂತ. ಬೆಣ್ಣೆ ಚಕಲ ಬರ್ಬೇಡಮ್ಮ ನೀನು. ಒಂದ್ ನಿಮಿಷ ದಯವಿಟ್ಟು ನಮ್ ಕಾರಣಕ್ಕೆ ಯಾರು ಕಿತ್ತಾಡ್ಬೇಡಿ. ನೀವೆಲ್ಲ ಒಂದೇ ಊರವರು, ಒಬ್ರಿಗೊಬ್ರು ಜೊತೆಯಾಗಿ ನಿಲ್ಲೋರು. ನಮ್ ಕಾರಣಕ್ಕೆ ನಿಮ್ ಮನಃಶಾಂತಿ ಹಾಳಾಗೋದು ನನ್ಗಿಷ್ಟ ಇಲ್ಲ. ಲಕ್ಷ್ಮಿ, ನಿಮ್ ಮಕ್ಕಳನ್ನ ಒಳಗೆ ಕರ್ಕೊಂಡೋಗಿ ಊಟ ಮಾಡ್ಸಮ್ಮ, ನಾ ಮಾತಾಡ್ಕೊಂಡು ಬರ್ತೀನಿ. ಬೇಡಮ್ಮ, ನೀವೇ ಅಡ್ಗೆ ಮಾಡಿ ನಮ್ಗೆ ಕೈ ತುತ್ ಕೊಟ್ಟಿದ್ದೀರ, ನಮ್ಮೆಲ್ರಿಗೂ ಮಲಗೋದಕ್ಕೆ ಒಂದ್ ಸೂರ್ ಕೊಟ್ಟಿದ್ದೀರ, ಇಷ್ಟು ಸಾಕು. ಆದ್ರೆ ನಮ್ ಕಾರಣಕ್ಕೆ ನೀವ್ ಅವ್ರ ಹತ್ರ ಜಗಳ ಆಡ್ಬೇಡಿ. ನಿಮಗ್ ತೊಂದ್ರೆ ಮಾಡಿ ನಾವಿಲ್ಲಿರೋದಕ್ಕೆ ಇಷ್ಟಪಡಲ್ಲ. ನಾವಿನ್ ಹೋಗ್ಬರ್ತೇವೆ ಡಾಕ್ಟ್ರೆ. ಏನ್ರಪ್ಪ ಈಗ್ಲಾದ್ರೂ ನಿಮಗ್ ಸಮಾಧಾನ ಆಯ್ತಾ? ನೀವೆಲ್ಲರೂ ನಮ್ಮ ಹಳ್ಳಿ ಜನ ಅಂತ ಇವತ್ತು ನಾನ್ ನಿಮ್ ಮಾತು ಕೇಳಿದ್ದೀನಿ. ಇಲ್ಲಾಂದ್ರೆ ಪಾಪ ಆ ಮಕ್ಕಳು ಹಸ್ಕೊಂಡು ಹೋಗ್ತಿರೋದನ್ನ ನೋಡಕ್ಕೆ ನನ್ನಿಂದ ಆಗ್ಲಿಲ್ಲ. ಆಯ್ತಪ್ಪ ಬರ್ತೀನಿ ಅಮ್ಮ, ಹೊರಟು ಬರ್ತೀನಿ ತಾಯಿ. ಅದನ್ನೇ ಬೇರೆ ಯಾರಿಗಾದ್ರೂ ಕಷ್ಟದಲ್ಲಿ ಇರೋರಿಗೆ ಕೊಟ್ರೆ ಖುಷಿಯಾಗಿರ್ತಾರೆ. ಅಜ್ಜಿ
ಅದೇ ಭಿಕ್ಷೆ ಬೇಡವನಿಗೆ ಅದೇ ದೊಡ್ಡ ಅಮೌಂಟ್ ದೊಡ್ಡ ಅಮೌಂಟ್ ಅದೇ ದುಡ್ಡನ್ನ ನೀವು ಒಂದ್ ಕೈ ಕೊಟ್ರೆ ಅವ್ನ್ ನಿಮ್ ಹೆಸರು ಇಟ್ಕೊಂಡು ಒಂದ್ ಹೊತ್ತಿನ ಊಟ ಮಾಡ್ತಾನೆ. ಅಯ್ಯೋ ದೇವ್ರೆ, ಇಂತ ಒಳ್ಳೆ ಜನಕ್ಕೆ ಎಷ್ಟೊಂದು ಕಷ್ಟ ಕೊಡ್ತೀಯಪ್ಪ. ಅವ್ರ ಮೇಲೆ ಕರುಣೆ ತೋರ್ಸು, ಅವ್ರಿಗೆ ಒಳ್ಳೇದು ಮಾಡಪ್ಪ. ನಿಷ್ಠೆಯಿಂದ ಇದ್ರು ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ನಮ್ಮೂರಿಂದ ನಮ್ಮೂರಿಂದ ದೂರ ಬಂದ್ರು ನೆಮ್ಮದಿನೇ ಇಲ್ಲ. ಯಾರೋ ಸತ್ರೆ ಇನ್ಯಾರಿಗೋ ಶಿಕ್ಷೆ ಕೊಡೋದ? ಬೇಡಪ್ಪ, ನನ್ ಗಂಡ ಯಾವ ತಪ್ಪು ಮಾಡಿಲ್ಲ. ಅವ್ರ ಮೇಲಿರೋ ಅಪವಾದನ ಆದಷ್ಟು ಬೇಗ ದೂರ ಮಾಡು. ಚೆನ್ನಾಗಿದ್ರಲ್ಲ ಅಧ್ಯಕ್ಷರು, ಅಂಥದ್ರಲ್ಲಿ ಮೂರ್ಛೆ ತಪ್ಪಿದ್ದಾರೆ ಏನರ್ಥ? ಡಾಕ್ಟ್ರೆ, ಅಧ್ಯಕ್ಷರು ಹುಷಾರಿಲ್ವಂತೆ, ಒಂದ್ಸತಿ ಹೋಗಿ ನೋಡ್ಕೊಂಡು ಬರ್ಬೋದಲ್ವಾ? ಲಕ್ಷ್ಮಿ ಅವರೇ, ನೀವು ಕಾರ್ ಹತ್ತಿ ಹೊರಡೋಣ. ಡಾಕ್ಟ್ರೆ, ಅವ್ರು ಯಾರೋ ಆಗಿರ್ಬೋದು, ನಮ್ಗೆ ಅವಮಾನನೂ ಮಾಡಿರ್ಬೋದು, ಆದ್ರೆ ಈ ಸಮಯದಲ್ಲಿ ಸೇಡು ತೀರಿಸ್ಕೊಳ್ಳೋದು ಸರಿ ಅಲ್ಲ ಅಲ್ವಾ? ಲಕ್ಷ್ಮಿ ಅವರೇ, ನನಗೆ ಸೇಡು ಅವ್ರ ಮೇಲಲ್ಲ, ನನ್ನ ಮೇಲೆ. ಏನು ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಾ ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಮತ್ತೆ ಆ ಕಳಂಕ ಹೊತ್ಕೊಳಕ್ ಇಷ್ಟ ಇಲ್ಲ, ಬನ್ನಿ ಕೂತ್ಕೊಳ್ಳಿ. ಅಲ್ಲ ಡಾಕ್ಟ್ರೆ, ನೀವು ಕಾರ್ ಹತ್ತಿ ಅಂದೆ. ಆದಿ ಫೋನ್ ಮಾಡ್ತಿದ್ದೆ. ಬರ್ತೀನಿ ಅಂತ ಹೇಳಿದ್ರು, ಹೊರಟಿರ್ಬೋದು, ಮಾತಾಡಿ. ಹಲೋ ಹಲೋ ಬ್ರೋ. ಆದಿ, ನೀನ್ ಬರೋದ್ ಬೇಡ, ನಾವೀಗ ಇಲ್ಲಿ ಇರ್ತಿಲ್ಲ, ಬೇರೆ ಕಡೆ ಹೊರಟಿದೀವಿ. ಯಾಕೆ? ಏನೂ ಇಲ್ಲ, ನಾವ್ ಈ ಜಾಗದಲ್ಲಿ ಇರ್ತಿಲ್ಲ, ಬೇರೆ ಕಡೆ ಹೋಗ್ತೀವಿ. ಏನ್ ಬ್ರೋ, ಎಲ್ಲ ಚೆನ್ನಾಗಿದೆ, ಅಲ್ಲೇ ಇರ್ತೀವಿ ಅಂತ ಅಂದೆ. ಹಾ, ಊರ್ ಬದಲಾದ್ರು ನಮ್ ಹಣೆ ಬರ ಬದಲಾಗ್ಲಿಲ್ಲ, ಆಗಿ ಅದಕ್ಕೆ ಬೇರೆ ಕಡೆ ಹೋಗ್ತೀವಿ ಅಂದೆ. ಯಾಕ್ ಬ್ರೋ, ಏನಾಯ್ತು ಮತ್ತೆ ಅದೇ ಗಲಾಟೆನಾ? ಹಾ, ಬರೀ ನಮ್ ಮೇಲ್ ಮಾತ್ರ ಅಲ್ಲ, ಅವಾಗ ಆಶ್ರಯ ಕೊಟ್ಟಿದ್ದವ್ರನ್ನು ಬಿಡ್ಲಿಲ್ಲ ಈ ಜನ, ಅದಕ್ಕೆ ನಾವು ಬೇರೆ ಕಡೆ ಹೋಗ್ತಿದೀವಿ. ನಿನಗೆ ಆಮೇಲೆ ಫೋನ್ ಮಾಡ್ತೀವಿ. ನೀವೆಲ್ಲಿ ಹೋಗ್ತಿದ್ದೀರಾ ಹೇಳಿ ಬ್ರೋ, ನಾನ್ ಬರ್ತೀನಿ ಬ್ರೋ, ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ. ಆದಿಯವ್ರೆ, ಎಲ್ಲಿ ಹೊರಟಿದೀವಿ ಅಂತ ನಮಗ್ ಗೊತ್ತಿದ್ರೆ ತಾನೆ ನಾವ್ ನಿಮಗ್ ಹೇಳೋದಿಕ್ಕೆ. ಯೋಚನೆ ಮಾಡ್ಬೇಡಿ, ನಾವು ಹುಷಾರಾಗಿರ್ತೀವಿ. ಅದ್ಗೆ ಪ್ಲೀಸ್ ಅದ್ಗೆ, ನನ್ಗೆ ಇಲ್ಲಿರಕ್ ತುಂಬಾನೇ ಕಷ್ಟ ಆಗ್ತಿದೆ. ಆ ಕಷ್ಟದಲ್ಲಿ ನಿಮ್ಗೆ ಇನ್ನೂ ಕಷ್ಟ ಕೊಡೋದಕ್ ನಮ್ಗೆ ಇಷ್ಟ ಇಲ್ಲ ಆದಿ ಅವ್ರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸಾರಿ ಇವ್ರೆ, ಇವ್ರಿಗೆ ಹಾರ್ಟ್ ಅಟ್ಯಾಕ್ ಆದಂಗಿದೆ. ನಮ್ಮ ಆಸ್ಪತ್ರೆಯಲ್ಲಿ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಆಗಲ್ಲ, ನೀವು ನಮ್ಮ ಆಂಬ್ಯುಲೆನ್ಸ್ ಅಲ್ಲೇ ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಹಂಗನ್ಬೇಡಿ ಸ್ವಾಮಿ, ಜ್ಞಾನನೇ ಹೊರಟೋಗೈತೆ, ಜೀವನೇ ಹೊರಟೋಯ್ತದೆ. ಏನಾರ ಮಾಡಿ ದೊಡ್ಡ ಆಸ್ಪತ್ರೆ ಕರ್ಕೊಂಡಾಗತ್ತಂಕಲ್ಲಾದ್ರೂ ಬದುಕಿರಂಗ್ ಮಾಡಿ ಸ್ವಾಮಿ, ನಿಮ್ ಕೈ ಮುಗಿದ್ ಬೇಡ್ಕತ್ತೀನಿ. ಸರಿ ಆಯ್ತು, ಇವೆಲ್ಲ ಇಲ್ಲೇ ರೀ ಸಿಸ್ಟರ್.
ರೋ ಹೇಳಿದ ಊರಲ್ಲಿ ಅವನು ಇರಲ್ವಂತೆ ಡ್ಯಾಡ್. ಅಂದ್ರೆ ಇಲ್ಲಿಗೆ ಬರ್ತಾ ಇದ್ದಾನಂತ, ಹೊರಟಿದ್ದಾನಂತ. ಹಾ, ಇನ್ನೊಂದು ಮೂರ್ನಾಲ್ಕು ದಿನದಲ್ಲಿ ಬರ್ತಾನೆ ಮಾವು. ಏನೋ ಅದೇ, ನೀನ್ ಏನೋ ಸುಳ್ಳು ಹೇಳ್ತಾ ಇದೀಯ ಕಣೋ. ಅವನ್ನ ಕರ್ಕೊಂಡು ಬರೋದಕ್ಕೆ ನಿನಗೆ ಇಷ್ಟ ಇಲ್ಲ. ನಿಜ ಹೇಳು, ಅವನ್ಗೇನಾದ್ರೂ ಅಲ್ಲಿ ತೊಂದರೆ ಆಗಿದೆಯಾ? ತೊಂದ್ರೆನಾ? ತೊಂದ್ರೆ ಏನಿಲ್ಲ ಮೋಮ್. ಮತ್ತೆ ಇನ್ನೇನೋ ಸಮಸ್ಯೆ? ಇಲ್ಲ, ಸುಳ್ಳು, ಎಲ್ಲ ಸುಳ್ಳು, ಬರೀ ಸುಳ್ಳು. ಅವನಿಂದ ಮನೆಗೆ ಬರಲ್ಲ, ನನ್ ಮಗನನ್ನ ನೋಡೋದಕ್ಕಾಗಲ್ಲ. ಅದೇ, ನಿಮ್ಮ ಅಣ್ಣ ಇರೋ ಊರು ಯಾವ್ದು? ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ನನಗ್ ಗೊತ್ತಿಲ್ಲ ಡ್ಯಾಡ್, ನನಗೂ ಏನು ಹೇಳ್ತಿಲ್ಲ. ಸರಿ, ನಾನೇ ವಿಚಾರಿಸ್ತೀನಿ. ನಿಧಾನ ಕುಸಡಿ ಇದ್ರೆ ನಿಮ್ಗೇನ್ ತೊಂದ್ರೆ ಆಗಿಲ್ಲ, ಆರಾಮಾಗಿದ್ದೀರ, ಏನ್ ಸಮಸ್ಯೆ ಇಲ್ಲ. ಡಾಕ್ಟ್ರೆ, ನೀವು ನನ್ನ ಪ್ರಾಣ ಉಳಿಸ್ಬಿಟ್ರಿ. ಪ್ರಾಣ ಉಳಿಸಿದ್ ನಾನಲ್ಲ, ಅವರು. ಅಯ್ಯಯ್ಯೋ, ನಮ್ಮೂರ್ ಜನರ ಮಾತ್ ಕೇಳಿ ನಾನ್ ನಿಮ್ಮನ್ನ ಊರಿಂದ ಹೊರಗಡೆನೆ ಕಳಿಸ್ಬಿಟ್ನಲ್ಲ. ಆದ್ರೂ ನೀವು ನನ್ನ ಪ್ರಾಣ ಉಳಿಸ್ಬಿಟ್ರಿ ದೇವರು. ಇಲ್ಲ ಸರ್, ನಿಮ್ಮ ಆಯಸ್ ಗಟ್ಟಿಯಾಗಿತ್ತು. ಕೊಟ್ಟು ಸಾವಿಗೆ ಯಾರು ಕಾರಣ ಅಲ್ಲ, ನಾನ್ ಬರೀ ನಿಮಿತ್ತ ಮಾತ್ರ. ಆಯಸ್ಸನ್ನ ಕೊಡೋವನೇ ಕಿತ್ಕೊಳ್ತಾನೆ. ಏನಾದ್ರೂ ಆಗಿರ್ಬೋದು ಡಾಕ್ಟ್ರೆ, ಆದ್ರೆ ನನ್ನನ್ನು ಕಾಪಾಡಬೇಕು ಅನ್ನೋ ಮನಸ್ಸು ನಿಮಗ್ ಬಂತಲ್ಲ. ಆ ಮನಸ್ಸು ನನಗೂ ಬರಲಿಲ್ಲ. ಮಾಡ್ದಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತವನ್ ನಾನು. ಇನ್ಯಾವ ಅನಾಹುತನು ನನ್ನಿಂದ ಆಗೋದ್ ಬೇಡ ಅಂತ ಅನ್ಕೊಂಡಿದ್ದೆ. ಆದ್ರೆ ನನಗೆ ಕಣ್ ತೆರೆಸಿದವರು ನನ್ನ ಲಕ್ಷ್ಮಿಯವರು. ಚಿಕಿತ್ಸೆ ಬೇಕಿರೋರ್ಗೆ ಚಿಕಿತ್ಸೆನ ಕೊಡಲ್ಲ ಅಂತಿದ್ದೀರಲ್ಲ, ನೀವು ನಿಜವಾಗ್ಲೂ ಡಾಕ್ಟ್ರೇನ? ಬೇಡ ಡಾಕ್ಟ್ರೆ, ಜನ ಗೊತ್ತಿಲ್ಲದೆ ತಪ್ಪು ಮಾಡ್ತಿದ್ದಾರೆ. ನೀವು ಗೊತ್ತಿದ್ದು ತಪ್ಪು ಮಾಡಬೇಡಿ. ಹಸುವು ಅಂದಾಗ ಯೋಚನೆ ಮಾಡದೆ ಅನ್ನ ಹಾಕ್ಬೇಕು. ಕಷ್ಟ ಅಂತ ಯಾರಾದ್ರೂ ಬಂದಾಗ ಕೈಲಾದಷ್ಟು ಸಹಾಯ ಮಾಡಬೇಕು. ಹೋಗಿ ಅವರಿಗೆ ಚಿಕಿತ್ಸೆ ಕೊಡಿ, ಅವ್ರ ಜೀವ ಉಳಿಸಿ. ಹಲೋ, ಹಾ ಡಾಕ್ಟರ್ ನಾಗರಾಜ್, ಲಾಸ್ಟ್ ಟೈಮ್ ನಮ್ಮ ಹಾಸ್ಪಿಟಲ್ ಬಂದಿದ್ರಲ್ವಾ? ಯಾವ ಪ್ಲೇಸ್ ಅಲ್ಲಿ ಇದ್ದೀರಾ? ನಾನೇ ಬರ್ತೀನಿ, ನಾನು ಇಲ್ಲೇ ಇದ್ದೀನಿ. ಲಕ್ಷ್ಮಿಯವರೇ, ಅಧ್ಯಕ್ಷರಿಗೆ ಟ್ರೀಟ್ಮೆಂಟ್ ಕೊಡೋಕೆ ಹಾಸ್ಪಿಟ್ಲಿಗೆ ಹೋಗೋಣ, ಬನ್ನಿ. ಗಡ್ಡ ಹೆಂಡ್ರು ಇಬ್ರು ಸೇರಿ ನನ್ನ ಪ್ರಾಣ ಉಳಿಸ್ಬಿಟ್ರಿ. ತಿನ್ನು ಅನ್ನನ ಕಿತ್ಕೊಂಡು ನಿಮ್ಮನ್ನ ಊರಿಂದ ಹೊರಗಡೆ ಕಳಿಸ್ಬಿಟ್ಟಿದ್ದೆ. ಆದ್ರೂ ನೀವು ನನ್ನ ಪ್ರಾಣ ಉಳಿಸ್ಬಿಟ್ರಲ್ಲ. ಹೌದು, ನೀವು ಊರಿಂದ ಹೊರಗಡೆನೆ ಹೋಗ್ಬಿಟ್ಟಿದ್ರಲ್ಲ, ನನಗೆ ಹೀಗಾಗಿದೆ ಅಂತ ನಿಮ್ಗೆ ಹೇಗ್ ಗೊತ್ತಾಯ್ತು ಡಾಕ್ಟ್ರೆ? ಇದಕ್ಕೆ ಕಾರಣ ಜೀಜಾಬಾಯಿ. ಇವರು ಹಾರ್ಟ್ ಸರ್ಜನ್ ಅಂತ ಮೋಸ್ಟ್ಲಿ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ. ಅಡ್ಮಿಟ್ ಏನೋ ಮಾಡ್ಕೊಳ್ಳೋದು ಮಾಡ್ಕೊಂಡ್ಬಿಟ್ಟೆ, ಆದ್ರೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗಿಲ್ಲ.
ಆ ಟೈಮಲ್ಲಿ ಜೀಜಾಬಾಯಿ ಅವರು ಬಂದು ಡಾಕ್ಟರ್ ಧ್ರುವ ಅಂತ ಇಲ್ಲೇ ಇದ್ದಾರೆ ಅಂತ ಹೇಳಿದ್ರು. ಅಟ್ಲೀಸ್ಟ್ ಅವ್ರ ಇನ್ಸ್ಟ್ರಕ್ಷನ್ ತಗೊಳ್ಳೋಣ ಅಂತ ಕಾಲ್ ಮಾಡಿದೆ. ಪಾಪ ದೊಡ್ಡ ವ್ಯಕ್ತಿ ಬಂದು ನಿಮ್ ಜೀವ ಕಾಪಾಡ್ದ. ಹೇ ಅಷ್ಟು ದೊಡ್ಡ ಮಾತೆಲ್ಲ ಆಡ್ಬಿಡಿ, ನಾವೆಲ್ಲರೂ ಚಿಕ್ಕವರೇ. ನೀವಾ ಸೌಂದರ್ಯ ಗ್ರೂಪ್ ಆಫ್ ನರ್ಸಿಂಗ್ ಎಷ್ಟು ದೊಡ್ಡ ಹಾಸ್ಪಿಟಲ್ ಅಂತ ಎಲ್ಲರಿಗೂ ಗೊತ್ತಿದೆ. ಅಂತ ದೊಡ್ಡ ಆಸ್ಪತ್ರೆ ಓನರ್ ಸರ್ ನೀವು, ನೀವಾಗೆ ಬಂದು ಇವ್ರಿಗೆ ಟ್ರೀಟ್ಮೆಂಟ್ ಮಾಡಿದಿರ ಅಂದ್ರೆ ಇವ್ರ ಅದೃಷ್ಟನೇ. ನಾನು ನಮ್ಮವರು ನನ್ನೂರ್ನವರು ಎಲ್ರೂ ನಿಮ್ಮನ್ನ ನೋಡಕ್ಕೆ ಅದೃಷ್ಟ ಮಾಡಿದ್ವಿ ಡಾಕ್ಟ್ರೆ. ನೀವು ಮೊದಲು ಸುಧಾರಿಸ್ಕೊಳ್ಳಿ ಸರ್, ಇದೆಲ್ಲ ದೊಡ್ಡ ವಿಷಯ ಅಲ್ಲ. ನಿಮಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಇಲ್ಲಿರೋ ಇಕ್ವಿಪ್ಮೆಂಟ್ಸ್ ನ ಯೂಸ್ ಮಾಡಿಕೊಂಡು ನಿಮಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಒಂದು ವಾರ ಆದ್ಮೇಲೆ ಬೆಂಗಳೂರಲ್ಲಿರೋ ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ಸಣ್ಣದಾಗಿ ಒಂದು ಸ್ಟೆಂಟ್ ಹಾಕಬೇಕಾಗುತ್ತೆ. ಆಯ್ತು ಡಾಕ್ಟ್ರೆ, ಬರ್ತೀನಿ. ನನ್ನ ಮಾಂಗಲ್ಯ ಕಾಪಿಡಿದ್ದೇವತಿಯಮ್ಮ, ನೀವು ನಿಮ್ಗೆ ಎಷ್ಟು ಕೂತಂದತೆ ಹೇಳಿದ್ರು ಸಾಲಲ್ಲ. ಅಮ್ಮ ನೀವೇನು ಹೇಳ್ಬೇಡಿ, ನೀವಿದ್ರೇನೆ ನಾವೆಲ್ಲ ಬೆಳೆಯೋ ಭತ್ತ, ಕುಡಿಯೋಕ್ ನೀರ್ ಸಿಕ್ತಿರೋದು ನಿಮ್ಮಿಂದ. ಅಷ್ಟೇ ಯಾಕೆ, ಮಾಲಿನ್ಯನೇ ತುಂಬಿರೋ ಗಾಳಿ ಮಧ್ಯೆ ಸ್ವಚ್ಛವಾದ ಗಾಳಿ ಸಿಕ್ತಿರೋದು ಇಂಥ ಹಳ್ಳಿಗಳಿಂದಾನೆ. ಒಂದು ದಿನ ಒಬ್ರು ಪ್ರಾಣ ಉಳಿಸಿದ್ದಕ್ಕೆ ನನ್ನ ಎದುರಿಗೆ ಕೈ ಮುಗ್ದು ಕೃತಜ್ಞತೆ ಕೇಳ್ತಿದ್ದೀರ. ಪ್ರತಿದಿನ ಪ್ರತಿ ಕ್ಷಣ ನಾವೆಲ್ಲರೂ ಬದುಕಿರೋದಕ್ಕೆ ಒಂದಲ್ಲ ಒಂದು ರೀತಿನಲ್ಲಿ ನೀವೆಲ್ಲರೂ ಕಾರಣನೇ. ಒಳ್ಳೆ ಮನಸ್ಸಿರೋರು ನಿಮ್ಮನ್ನ ಕೊಳ್ಳೆಗಡಕರು ಅಂದ್ಬಿಟ್ಟು ದಯವಿಟ್ಟು ನಮ್ಮನ್ನ ಸಮಸ್ಬಿಡಮ್ಮ. ನೀವೊಬ್ರು ಅಷ್ಟೇ ಅಲ್ಲ ಅಣ್ಣ, ಎಲ್ರು ಹಾಗೆ ಅನ್ಕೊಂಡಿದ್ದಾರೆ. ಪರವಾಗಿಲ್ಲ, ಒಂದೆಲ್ಲ ಒಂದಿನ ಸತ್ಯ ಹೊರಗ್ ಬರುತ್ತೆ ಅನ್ನೋ ಧೈರ್ಯದಲ್ಲೇ ನಾವು ಇದೀವಿ. ಮಕ್ಳು ಹಸು ಅಂತ ಹೇಳ್ತಾ ಇದ್ರು, ಮನೆಯಿಂದ ಹೊರಗಡೆ ಹಾಕುದು ಪಾಪಿಗಳಮ್ಮ ನಾವು, ದಯವಿಟ್ಟು ನಮ್ಮನ್ನ ಸಮಸ್ಬಿಡಮ್ಮ. ಇಲ್ಲ ಅಣ್ಣ, ನೀವು ಸರಿಯಾಗೆ ಮಾಡಿದಿರ. ಹಳ್ಳಿ ಜನ ಮುಗ್ದ್ರು ಆದ್ರೆ ಮೂರ್ಖರಲ್ಲ, ನೀವು ಮುಂದುವರೆದಿದ್ದೀರ. ಹೊರಗಿಂದ ಈ ಊರಿಗೆ ಬರೋರು ಒಳ್ಳೆಯವ್ರ ಕೆಟ್ಟವ್ರ ಅಂತ ತಿಳ್ಕೊಳ್ಳೋ ಹಂತದಲ್ಲಿದ್ದೀರ. ಹಾಗೆ ಇರ್ಬೇಕು, ಇನ್ ಮುಂದೆನೋ ಹಾಗೆ ಇರಿ. ಲಕ್ಷ್ಮಿ ಇದ್ದಮ್ಮ ಸಾಧನೆ ನಿಮ್ದು. ಧ್ರುವಂತು ಗೌರವ ಸಂಪಾದನೆ ಮಾಡ್ಬೇಕು ಅಂದ್ರೆ ಜನಗಳ ಮಧ್ಯೆನೆ ಇರ್ಬೇಕು ಕಣಪ್ಪ. ನಿಜನಮ್ಮ, ನಿಮ್ಮ ಅನುಭವ ನಮ್ ವಿದ್ಯೆಗಿಂತ ದೊಡ್ಡದು, ನೀವು ಕೊಟ್ಟ ಅನ್ನ ಕೋಟಿಗಿಂತ ದೊಡ್ಡದು. ಅಪ್ಪ ನೀವು ಮತ್ತೆ ಹೀರೋ ಆಗ್ಬಿಟ್ರಿ, ವಿ ಲವ್ ಯು ಅಪ್ಪ. ಲವ್ ಯು ಟೂ ಕಂದ. ಡಾಕ್ಟ್ರೆ ಬಲವಂತವಾಗಿ ನಿಮ್ಮನ್ನ ಇಲ್ಲಿಗೆ ಬರೋ ಹಾಗೆ ಮಾಡಿದೆ. ಈಗ ಬಂದಿದ್ದ ಕೆಲಸ ಮುಗ್ದಿದೆ, ನಾವಿನ್ ಹೊರಡೋಣವಾ? ಹೊರಡೋಣ. ಇಲ್ಲಿಗ್ರವ ಹೋಯ್ತೀರಾ? ನೀವ್ ಇಲ್ಲೇ ಇರ್ಬೇಕು. ಇದು ನಮ್ಮೂರಲ್ಲ ಅಣ್ಣ, ನಮ್ಗೆ ಅಂತ ಒಂದು ಊರಿದೆ, ನಮ್ ಕುಟುಂಬ ಇದೆ, ನಾವ್ ಅಲ್ಲೇ ಇರ್ಬೇಕು. ಪ್ರಪಂಚಕ್ಕೆ ಅನ್ನ ಕೊಡೋ ಸುಗ್ಗಿ ಹಬ್ಬದ ದಿನ ನಿಮ್ಮನ್ನ ಅನ್ನ ತಿನ್ನೋ ಸಮಯದಲ್ಲಿ ಓಡಿಸ್ಬಿಟ್ವಿ. ಈಗ ಎರಡು ದಿನ ನೀವ್ ಇಲ್ಲೇ ಇದ್ದು ಹಬ್ಬ ಮಾಡಿದ್ರೆ ನಮ್ ಮನ್ಸಿಗೂ ಸಮಾಧಾನ ಆಯ್ತ ಕಣವ. ಅಲ್ಲಿವರೆಗೂ ನಾವು ನಿಮ್ಮನ್ನ ಎಲ್ಲೋಗೋದಕ್ಕೂ ಬಿಡೋದಿಲ್ಲ. ಸರಿ ಅಣ್ಣ, ನಾವೆಲ್ಲರೂ ಹಬ್ಬ ಮುಗಿಸ್ಕೊಂಡೆ ಇಲ್ಲಿಂದ ಹೊರಡ್ತೀವಿ. ಆದಿ ಯಾಕೆ ವಾಪಸ್ ಬಂದೆ, ಏನಾಯ್ತು? ಯಾಕೋ ಅವ್ರ ಹಣೆ ಬರಾನೆ ಸರಿ ಇಲ್ಲ ಅನ್ಸುತ್ತೆ ಐಶು. ಆ ಊರಲ್ಲೂ ಎಲ್ರು ಅಣ್ಣನ ಮನೆ ಒಂಥರಾನೆ ನೋಡ್ಕೊಂಡಿದ್ದಾರೆ. ನಿನ್ನೆವರೆಗೂ ಅಷ್ಟು ಚೆನ್ನಾಗಿದ್ದ, ಆದ್ರೆ ಇವತ್ತೇನೋ ಸಮಸ್ಯೆ ಆಗಿ ಮತ್ತೆ ಊರ್ ಬಿಟ್ಟಿದಾನಂತೆ. ಯಾಕೆ ಅವ್ರಿಗೆ ಈ ಕಷ್ಟಗಳು ಆದಿ? ಇಂಥ ನೂರು ಕಷ್ಟ ಬರಲಿ ಐಶು, ನನಗೆ ಬೇಜಾರಿಲ್ಲ. ಆದ್ರೆ ಸ್ವಾಮಿಗಳು ಹೇಳಿದ್ ಮಾತ್ರ ಸತ್ಯ ಆಗ್ಬಾರ್ದು. ಸ್ವಾಮೀಜಿ ಏನ್ ಹೇಳಿದ್ರು? ಏನ್ ಹೇಳಿದ್ರು ಸ್ವಾಮೀಜಿ?
ನೀವಿನ್ನೂ ಮಲಗಿಲ್ವಾ ಡ್ಯಾಡ್? ಅದೇ ನಿನ್ನೆ ಕೇಳ್ತಾ ಇರೋದು ಸ್ವಾಮೀಜಿ ಏನ್ ಹೇಳಿದ್ರು ಅಂತ. ಡ್ಯಾಡ್ ಅದೇ ನೀವು ಮಾತ್ರ ನುಂಗಿದ್ರ? ಅದೇ ನಿನ್ನೆ ಕೇಳ್ತಾ ಇರೋದು ಸ್ವಾಮೀಜಿ ಏನ್ ಹೇಳಿದ್ರು ಹೇಳು. ಏನ್ ಹೇಳಿದ್ರು? ನೀನ್ ಯಾಕೆ ಕಳ್ತಾ ಇದೀಯಾ? ಡ್ಯಾಡ್ ಅವ್ರು ಏನೇನೋ ಹೇಳಿದ್ರು, ಬಿಡಿ ಅದನ್ನ. ಆಗಲ್ಲ, ಅವ್ರು ಏನ್ ಹೇಳಿದ್ರು ಅಂತ ನೀನ್ ನನ್ಗೆ ಹೇಳಲೇಬೇಕು, ಇಲ್ಲಾಂದ್ರೆ ನನ್ನ ಮೇಲೆ ಆಣೆ. ಅವ್ರು ಹೇಳಿದ ಪ್ರಕಾರ ಇನ್ ಮುಂದೆ ನಾವ್ ಅಣ್ಣ ಅದಕ್ಕೆ ನಾನು ನೋಡಕ್ ಆಗಲ್ವಂತೆ, ಆ ಸಂಸಾರ ಬದುಕಿರಲ್ವಂತೆ ಡ್ಯಾಡ್.